ಪ್ರೈಸ್ ಲಾರ್ಡ್ ಯೇಸುಕ್ರಿಸ್ತನ ಹೆಸರಿನಲ್ಲಿ ದ ವರ್ಡ್ ಆಫ್ ವಿಕ್ಟರಿ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಉಲ್ಲಾಸದೊಡನೆ ಕರ್ತನನ್ನು ಆರಾಧಿಸುವ ನೀವೆಲ್ಲಿಂದಲೂ ವಾಚ್ ಮಾಡಿದ್ರೂ ತೊಂದರೆ ಇಲ್ಲ ಆತ್ಮದಲ್ಲಿ ಸಮಯ ಮತ್ತು ಅಂತರ ಇಲ್ಲ ನೀವು ಶರೀರದಲ್ಲಿ ದೂರ ಇರಬಹುದು ಬಟ್ ಕರ್ತನು ನಿನ್ನೆ ಇವತ್ತು ನಾಳೆ ಆತನು ಏಕ ರೀತಿಯಾಗಿದ್ದಾನೆ ಆತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ಆತನು ನಿಮ್ಮನ್ನು ಸಂತೈಸುತ್ತಾನೆ ಆತನು ನಿಮ್ಮನ್ನು ಆದರಿಸುತ್ತಾನೆ ಬನ್ನಿ ನಾವು ಒಟ್ಟಾಗಿ ಕರ್ತನನ್ನು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಫೈನಲಿ ನಾವು ಪ್ರಾರ್ಥನೆ ಮಾಡುವ ಎಸ್ ನನ್ನ ರಾಜನೇ ನನ್ನ ಬಾಳಿನ ಜ್ಯೋತಿ ನೀನೇ ಯಜ್ಞದ ಕುರಿಯೇ ನನ್ನ ಪರಿಹಾರಿಯೇ ನಿನ್ನ ಜೊತೆಯಲ್ಲಿ ನಾ ಜೀವಿಸುವೆ ನೀ ಪರಿಶುದ್ಧನು ನೀ ಪರಿಶುದ್ಧನು ನಿನ್ನ ಪವಿತ್ರತೆಗೆ ಸರಿ ಸಮಾನ ಯಾರು ನೀ ಪರಿಶುದ್ಧನು ನೀ ಪರಿಶುದ್ಧನು ಪವಿತ್ರತೆಗೆ ಸರಿ ಸಮಾನಯರು ನನ್ನ ಯೇಸುವೆ ನನ್ನ ರಾಜನೇ ನನ್ನ ಬಾಳಿನ ಜ್ಯೋತಿ ನೀನೇ ಯಜ್ಞದ ಕುರಿಯೇ ನನ್ನ ಪರಿಹಾರಿಯೇ ನಿನ್ನ ಜೊತೆಯಲ್ಲಿ ನಾ ಜೀವಿಸುವೆ ನೀ ಪರಿಶುದ್ಧನು ನೀ ಪರಿಶುದ್ಧನು ಪವಿತ್ರತೆಗೆ ಸರಿ ಸಮಾನಯರು ನೀ ಪರಿಶುದ್ಧನು ನೀ ಪರಿಶುದ್ಧನು ನಿನ್ನ ಪವಿತ್ರತೆಗೆ ಸರಿ ಸಮಾನಯರು ನನ್ನ ಯೇಸುವೆ ನನ್ನ ರಾಜನೇ ನನ್ನ ಬಾಳಿನ ಜ್ಯೋತಿ ನೀನೇ ಎಷ್ಟೊಂದು ಕೃಪೆಯನ್ನು ನನ್ನ ಜೀವಿತದಿ ಸುರಿಸಿರುವೆ ಪ್ರತಿ ಕ್ಷಣವು ನನ್ನ ಕಾದಿರುವೆ ನಿನ್ನ ಪ್ರೀತಿಯ ನಾ ಧ್ಯಾನಿಸುವೆ ಎಷ್ಟೊಂದು ಕೃಪೆಯನ್ನು ನನ್ನ ಜೀವಿತದಿ ಸುರಿಸಿರುವೆ ಪ್ರತಿ ಕ್ಷಣವು ನನ್ನ ಕಾದಿರುವೆ ನಿನ್ನ ಪ್ರೀತಿಯ ನಾ ಧ್ಯಾನಿಸುವೆ ಕ್ಷಣ ಕ್ಷಣವು ದಿನ ದಿನವು ನನ್ನ ಕಾಯುವ ನನ್ನ ಕುರುಬಾನೇ ಕ್ಷಣ ಕ್ಷಣವು ದಿನ ದಿನವು ನನ್ನ ಕಾಯುವ ನನ್ನ ಕುರುಬಾನೇ ನೀ ಪರಿಶುದ್ಧನು ಪರಿಶುದ್ಧನು ನಿನ್ನ ಪವಿತ್ರತೆಗೆ ಸರಿ ಸಮಾನಯರು ನೀ ಪರಿಶುದ್ಧನು ನೀ ಪರಿಶುದ್ಧನು ನಿನ್ನ ಪವಿತ್ರತೆಗೆ ಸರಿ ಸಮಾನಯರು ನನ್ನ ಯೇಸುವೆ ನನ್ನ ರಾಜನೇ ನನ್ನ ಬಾಳಿನ ಜ್ಯೋತಿ ನೀನೇ ಯಜ್ಞದ ಕುರಿಯೇ ನನ್ನ ಪರಿಹಾರಿಯೇ ನಿನ್ನ ಜೊತೆಯಲ್ಲಿ ನಾ ಜೀವಿಸುವೆ ನೀ ಪರಿಶುದ್ಧನು ನೀ ಪರಿಶುದ್ಧನು ನಿನ್ನ ಪವಿತ್ರತೆಗೆ ಸರಿ ಸಮಾನಯರು ನೀ ಪರಿಶುದ್ಧನು ನೀ ಪರಿಶುದ್ಧನು ನಿನ್ನ ಪವಿತ್ರತೆಗೆ ಸರಿ ಸಮಾನಯರು ನನ್ನ ಯೇಸುವೆ ನನ್ನ ರಾಜನೇ ನನ್ನ ಬಾಳಿನ ಜ್ಯೋತಿ ನೀನೇ ಯಜ್ಞದ ಕುರಿಯೇ ನನ್ನ ಪರಿಹಾರಿಯೇ
ನಿನ್ನ ಜೊತೆಯಲ್ಲಿ ನಾ ಜೀವಿಸುವೆ. ನೀ ಪರಿಶುದ್ಧನು, ನೀ ಪರಿಶುದ್ಧನು, ನಿನ್ನ ಪವಿತ್ರತೆಗೆ ಸರಿ ಸಮನಯಾರು. ನೀ ಪರಿಶುದ್ಧನು, ನೀ ಪರಿಶುದ್ಧನು, ನಿನ್ನ ಪವಿತ್ರತೆಗೆ ಸರಿ ಸಮನಯಾರು. ನನ್ನ ಯೇಸುವೆ, ನನ್ನ ರಾಜನೇ, ನನ್ನ ಪಾಳಿನ ಜ್ಯೋತಿ ನೀನೇ. ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಸಂದೇಶ ಕೊಲೆಸಿಯರಿಗೆ ಬರೆದ 3:1-4 Colossians 3:1-4. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ. ಯಾಕಂದರೆ ನೀವು ಸತ್ತಿರಲ್ಲ, ನಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಆದ ಕಾರಣ ಇಲ್ಲಿ ಬರೆಯಲ್ಪಟ್ಟಿದೆ. ಆದ ಕಾರಣ, ದ ಕೊಲೋಸಿಯನ್ಸ್, ದ ವೆರಿ ಇಂಪಾರ್ಟೆಂಟ್. ಅಪೋಸ್ತಲ ಪೌಲನು ಆತನು ಕೊಲೋಸಿಯರಿಗೆ ಪತ್ರಿಕೆ ಬರೆಯುತ್ತಿರುವಾಗ ಆತನು ಅಧ್ಯಾಯ ಮತ್ತು ವಚನಗಳನ್ನು ಆತನು ವಿಂಗಡಿಸಿ ಅಲ್ಲಿ ಆತನು ಬರೆಯಲಿಲ್ಲ. ಆತನು ನೇರವಾಗಿ ಈ ಪತ್ರಿಕೆಯನ್ನು ಆತನು ಬರೆದು ಹೋದ. ಆದರೆ ಅಧ್ಯಾಯ ಮತ್ತು ವಚನಗಳನ್ನು ವಿಂಗಡ ಮಾಡಿದ್ದು ಅದು ಸತ್ಯವೇದ ಪಂಡಿತರು. ಯಾಕೆ ಇವರು ಮಾಡಿದರು ಅಂತ ಹೇಳಿದರೆ, ನಮಗೆ ಅದು ಈಸಿ ಆಗಲಿಕ್ಕೆ, ನಮಗೆ ಸುಲಭವಾಗೋದಕ್ಕೋಸ್ಕರ, ನಾವು ಸುಲಭವಾಗಿ ಅದನ್ನು ಓದಿ ಅರ್ಥ ಮಾಡೋದಕ್ಕೋಸ್ಕರ ಇವರು ವಿಂಗಡಿಸಿದರು. ಇಲ್ಲಿ ಆತನು ಮಾತಾಡುವಂಥದ್ದು ಏನು ಹೇಳಿದರೆ, 2 ಕೊನೆಯಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. Colossians 2:20 ಓದಿದೆ ನಮಗೆ ಸಿಗ್ತದೆ. ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ, ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ? ಆ ಪದಾರ್ಥಗಳೆಲ್ಲವೂ ಬಳಸಿದರಲ್ಲಿ ನಾಶವಾಗುತ್ತವೆ. ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು, ಅತಿ ವಿನಯವನ್ನು, ದೇಹದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತವೆ ಅಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುತ್ತರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಇಲ್ಲಿ ಅಪೋಸ್ತಲ ಪೌಲ ಹೇಳುತ್ತಾನೆ, ನಾವು ಪ್ರಾಪಂಚಿಕ ಬಾಲಬೋಧೆಗೆ ಪಾಲಿಗೆ ನಾವು ಸತ್ತಿದ್ದೇವೆ. ನಾವು ಬಾರ್ನ್ ಅಗೇನ್ ಆದ ನಂತರ ನಾವು ಯೇಸುವನ್ನು ರಕ್ಷಕನು ಒಡೆಯನೆಂದು ನಾವು ಅಂಗೀಕಾರ ಮಾಡಿದ ಕೂಡಲೇ ನಾವು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹೋಗಿದ್ದೇವೆ. ಯಾಕಂದರೆ ನಮ್ಮ ಹಳೆಯ ಮನುಷ್ಯನು ಕ್ರಿಸ್ತನೊಂದಿಗೆ ಆತನು ಶಿಲುಬೆಯಲ್ಲಿ ಸತ್ತಿದ್ದಾನೆ. ಯಾಕಂದರೆ ಯೇಸು ಕ್ರಿಸ್ತನು ನಮ್ಮ ಅಪರಾಧಗಳ ನಿಮಿತ್ತವಾಗಿ, ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟ. ಹಿ ಜಡ್ಜ್, ಆತನಿಗೆ ತೀರ್ಪಾಯಿತು, ನಮ್ಮ ಮೇಲಿದ್ದ ತೀರ್ಪನ್ನು ಆತನು ತೆಗೆದುಕೊಂಡ. ಕ್ರಿಸ್ತನ ಮರಣದ ಮೂಲಕ ನಮ್ಮ ಹಳೆಯ ಮನುಷ್ಯನು ಆತನು ಸತ್ತಿದ್ದಾನೆ. ಹಳೆಯ ಮನುಷ್ಯ ಅಂತ ಹೇಳಿದರೆ ನಮ್ಮ ಶರೀರ ಅಲ್ಲ, ಹಳೆಯ ಮನುಷ್ಯ ಅಂತ ಹೇಳಿದರೆ ನಮ್ಮ ಪ್ರಾಣ ಅಲ್ಲ, ಹಳೆಯ ಮನುಷ್ಯ ಅಂತ ಹೇಳಿದರೆ ನಮ್ಮ ಆತ್ಮ. ಯಾಕಂದರೆ ಮನುಷ್ಯನು ಆತ್ಮಸ್ವರೂಪಿಯಾಗಿದ್ದಾನೆ. ಮನುಷ್ಯನು ಆತ್ಮದಲ್ಲಿ ದೇವರ ಸ್ವರೂಪ, ದೇವರ ಹೋಲಿಕೆಗೆ ಸರಿಯಾಗಿ ಆತನು ಹುಟ್ಟಿದ್ದಾನೆ. ದೇಹ ಎಂಬುದು, ಅದು ನಮಗೆ ಯಾವಾಗಲೂ ಗೊತ್ತಿರಬೇಕು, ಅದು ನಮ್ಮ ಮನೆ. 2 ಬರೆದ ಪತ್ರಿಕೆಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 2 Corinthians 5:1 ಓದಿದರೆ ನಮಗೆ ಸಿಗ್ತದೆ. 2 Corinthians 5:1 ಭೂಮಿಯ ಮೇಲೆ ಇರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹ ಎಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು.
ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ನಾವು ಈಗಿನ ದೇಹದಲ್ಲಿ ಇರುವವರೆಗೂ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಇಲ್ಲಿ ಭೂಮಿಯ ಮೇಲೆ ಇರುವ ನಮ್ಮ ಮನೆ ಅಂತ ಹೇಳಿದರೆ ದೇಹ ಎಂಬ ಮನೆ, ದೇಹ ಎಂಬ ಗುಡಾರ. ಇಲ್ಲಿ ನಾವು ಹೊಸದಾಗಿ ಹುಟ್ಟಿದ್ದು ನಮ್ಮ ದೇಹದಲ್ಲಿ ಅಲ್ಲ. ನಮ್ಮ ಹಳೆಯ ಮನುಷ್ಯನ ಬಗ್ಗೆ ಮಾತಾಡುವಂಥದ್ದು ಈ ದೇಹ ಎಂಬ ಮನೆಯ ಒಳಗೆ ವಾಸ ಮಾಡುತ್ತಾ ಇದ್ದ. ಯಾಕಂತೇಳಿದರೆ ಆದಾಮನ ಪಾಪದ ಮೂಲಕ ಎಲ್ಲರೂ ಪಾಪಿಗಳಾದರು. ಯಾಕಂದರೆ ನಾವು ತಾಯಿಯ ಗರ್ಭದಲ್ಲಿ ಹುಟ್ಟುವಾಗಲೇ ನಾವು ಪಾಪಿಗಳಾಗಿ ಹುಟ್ಟಿದ್ದೆವು. ನಾವು ಆತ್ಮಿಕವಾಗಿ ದೇವರ ಅನ್ಯೋನ್ಯತೆಯಿಂದ ವಿಂಗಡಿಸಲ್ಪಟ್ಟಿದ್ದೆವು. ನಾವು ಆತ್ಮದಲ್ಲಿ ಸತ್ತಿದ್ದೆವು. ಇಲ್ಲಿ ಯೇಸು ಕ್ರಿಸ್ತನು ಎಲ್ಲ ಮನುಷ್ಯರಿಗೋಸ್ಕರ, ಆದಾಮನಿಂದ ಯಾರೆಲ್ಲ ಹುಟ್ಟಿದ್ದಾರೆ, ಇನ್ನು ಯಾರು ಹುಟ್ಟಲಿಕ್ಕಿದ್ದಾರೆ, ಅವರೆಲ್ಲರ ಪಾಪಗಳಿಗೋಸ್ಕರ ಈ ಯೇಸುಸ್ವಾಮಿ ಎರಡನೇ ಆದಾಮನಾಗಿ ಈ ಲೋಕಕ್ಕೆ ಬಂದು ಆತನು ಪ್ರತಿಯೊಬ್ಬರ ಪಾಪಗಳನ್ನು ನಮ್ಮ ರಿಪ್ರೆಸೆಂಟೇಟಿವ್ ಆಗಿ, ನಮ್ಮ ಪ್ರತಿನಿಧಿಯಾಗಿ ಆತನು ನಮ್ಮ ಪರವಾಗಿ ಶಿಲುಬೆಯಲ್ಲಿ ಆತನು ಸತ್ತನು. ಆತನು ಸತ್ತ ಮಾತ್ರ ಅಲ್ಲ, ಆತನು ಹೂಣಲ್ಪಟ್ಟ. ಆತನ ಆತ್ಮ ಅದು ನರಕಕ್ಕೆ ಸತ್ತವರ ಮಧ್ಯದಲ್ಲಿ ಹೋಯಿತು. ಆದರೆ ಮರಣವು ಆತನು ಹಿಡಿಲಿಕ್ಕೆ ಆಗಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಆದರೆ ಆತನು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆ. ಅದಕ್ಕೆ ಅಪೊಸ್ತಲ ಪೌಲ ಮೂರನೇ ಒಂದೇ ವಚನದಲ್ಲಿ ಹೇಳ್ತದೆ, ಆದ ಕಾರಣ ಕ್ರಿಸ್ತನೊಂದಿಗೆ ನೀವು ಎಬ್ಬಿಸಲ್ಪಟ್ಟ ಕಾರಣ. ಸಿ, ಕ್ರಿಸ್ತನೊಂದಿಗೆ ನೀವು ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಕೊಲೊಸ್ಸೆಯರಿಗೆ ಬರೆದ ಮೂರನೇ ಒಂದೇ ವಚನ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವ ಕಾರಣ ನೀವು ಮೇಲಿರುವುಗಳನ್ನು ಹುಡುಕಿರಿ. ಯಾಕಂತ ಹೇಳಿದರೆ ನಾವು ಭೂಲೋಕದಲ್ಲಿ ಇದ್ದರೂ ನಾವು ಭೂಲೋಕದವರಲ್ಲ, ನಾವು ಪರಲೋಕ ಸಂಸ್ಥಾನದವರು. ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ತಂದೆಯೇ ನಾನು ಲೋಕದವನ ಅಲ್ಲದೇ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ. ಪ್ರೈಸ್ ಗಾಡ್. ಯೇಸು ಸ್ವಾಮಿ ನಾವು ನೋಡ್ತೇವೆ ಯೋಹಾನ ಸುವಾರ್ತೆಯಲ್ಲಿ 8:23 ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 8:23 ವಚನ ನಾನು ನಿಮಗೋಸ್ಕರ ಓದ್ತೇನೆ. ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಸಿ, 8:23 ವಚನದಲ್ಲಿ ಯೇಸು ಹೇಳಿದ, ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಈ ಲೋಕದವರು, ನಾನು ಈ ಲೋಕದವನು ಅಲ್ಲ. ಯೇಸುವನ್ನು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಅವನು ಕೂಡ ಈ ಲೋಕದವನಲ್ಲ. ಯಾಕಂದರೆ ಲೋಕಕ್ಕೆ ಸಂಬಂಧಪಟ್ಟ ಹಳೆಯ ಮನುಷ್ಯನು ಕ್ರಿಸ್ತನೊಂದಿಗೆ ಆತನು ಸತ್ತಿದ್ದಾನೆ. ಇಲ್ಲಿ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಅಂತ ನಾವು ನೋಡ್ತೇವೆ. ಪ್ರೈಸ್ ಗಾಡ್. ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹಾಗಾದರೆ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದರೆ ನಾವೆಲ್ಲಿದ್ದೇವೆ? ಆತನೊಂದಿಗೆ ಎಬ್ಬಿಸಿ ಆತನೊಂದಿಗೆ ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ನಮ್ಮನ್ನು ಕೂತ್ಕೊಳ್ಳಿಸಿದ್ದಾನೆ. ದಟ್ ಮೀನ್ಸ್ ನಾವು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡುವುದಲ್ಲ, ನಾವು ಮೇಲಿನವುಗಳ ಮೇಲೆ ಮನಸ್ಸಿಡುವುದು. ಮೇಲಿನವುಗಳ ಮೇಲೆ ಮನಸ್ಸಿಡುವುದು ಅಂತ ಹೇಳಿದರೆ ಲೋಕವನ್ನು ಬಿಟ್ಟು ನಾವು ಹೋಗುವುದಲ್ಲ. ಮೇಲಿನವುಗಳ ಮೇಲೆ ಮನಸ್ಸಿಡುವುದಂದರೆ ನಮ್ಮ ಒಳಗಿನ ಮನುಷ್ಯನ ಮೂಲಕ ನಾವು ನೋಡುವಂಥದ್ದು. ನಮ್ಮ ಹೊರಗಿನ ಮನುಷ್ಯನು ಹೊರಗಿನ ಸಂಗತಿಗಳನ್ನು ನೋಡುತ್ತಾನೆ, ಈ ಲೋಕಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ನೋಡುತ್ತಾನೆ. ಆದರೆ ನಮ್ಮ ಒಳಗಿನ ಮನುಷ್ಯನು ಆಂತರ್ಯವನ್ನು ನೋಡುತ್ತಾನೆ, ಆತ್ಮಿಕ ಲೋಕವನ್ನು ನೋಡುತ್ತಾನೆ. ಆದರೆ ಆತ್ಮಿಕ ಲೋಕದಲ್ಲಿ ತಂದೆಯಾದ ದೇವರು ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾನೆ. ಎಫೆಸ್ಯರಿಗೆ ಬರೆದ 1:3 ವಚನದಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಆದರೆ ಈ ಶಾರೀರಿಕ ಕಣ್ಣುಗಳಿಂದ ಆಶೀರ್ವಾದಗಳನ್ನು ನಾವು ನೋಡಲಿಕ್ಕೆ ಆಗುವುದಿಲ್ಲ. ಈ ನಮ್ಮ ಪಂಚೇಂದ್ರಿಯಗಳಿಂದ, ಈ ಶರೀರದಿಂದ, ನಾವು ಭೂ ಸಂಬಂಧದಿಂದ ಇವುಗಳನ್ನು ನಾವು ನೋಡಲಿಕ್ಕೆ ಆಗುವುದಿಲ್ಲ. ಬಟ್ ಆತ್ಮ ಸಂಬಂಧದಿಂದ ನಾವಿದನ್ನು ನೋಡಬೇಕು, ಇದನ್ನು ಹುಡುಕಬೇಕು, ಇದರ ಬಗ್ಗೆ ನಾವು ಗ್ರಹಿಸಿಕೊಳ್ಳಬೇಕು ಎಂದು ಅಪೊಸ್ತಲ ಪೌಲನು ಹೇಳುತ್ತಾನೆ. ಇದು ಯಾಕೆ ಅಪೊಸ್ತಲ ಪೌಲ ಹೇಳುತ್ತಾನೆ ಅಂತ ಹೇಳಿದರೆ ಇದು ದೇವರ ಉದ್ದೇಶವಾಗಿದೆ. ಅಪೊಸ್ತಲ ಪೌಲನು ಏನೇ ಬರೆದರು
ಅದನ್ನು ಆತನು ಪವಿತ್ರಾತ್ಮನ ಮೂಲಕ ಪವಿತ್ರಾತ್ಮನ ಪ್ರೇರಪಣೆಯಿಂದ ಆತನು ಬರೆದಿದ್ದಾನೆ. ಇದನ್ನು ಕೇವಲ ಕೊಲೇಶದ ಸಭೆಗೆ ಮಾತ್ರ ಬರೆದಲ್ಲ, ಇದು ಪ್ರತಿಯೊಬ್ಬ ಬಾರ್ನ್ ಅಗೇನ್ ಆದ ಇಂಡಿವಿಜುವಲ್ ವ್ಯಕ್ತಿಗೆ ದೇವರು ಮಾತಾಡುತ್ತಾನೆ. ನೀನು ಯಾವ ಕಂಟ್ರಿಯಿಂದ ವಾಚ್ ಮಾಡ್ಬೋದು, ಯಾವ ಬ್ಯಾಕ್ಗ್ರೌಂಡ್ನಿಂದ ನೀವು ಬರ್ಬೋದು ಶರೀರ ಸಂಬಂಧವಾಗಿ, ಬಟ್ ಆತ್ಮ ಸಂಬಂಧವಾಗಿ ನಾವು ಒಂದೇ ಸಂಸ್ಥಾನದವರು, ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ. ನೀನು ಶರೀರ ಸಂಬಂಧವಾಗಿ ಡಿಫ್ರೆಂಟ್ ಜಾತಿಯಲ್ಲಿರ್ಬೋದು, ಆದರೆ ಆತ್ಮ ಸಂಬಂಧದಲ್ಲಿ ನಾವು ಒಬ್ಬನೇ ದೇವರ ಮಕ್ಕಳಾಗಿದ್ದೇವೆ. ಪ್ರೈಸ್ ಗಾಡ್. ಶರೀರ ಸಂಬಂಧದಲ್ಲಿ ನೀನು ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು, ಎಜುಕೇಟೆಡ್ ಆಗ್ಬೋದು, ಅನ್ಎಜುಕೇಟೆಡ್ ಆಗ್ಬೋದು, ಉದ್ದ ಆಗಿರ್ಬೋದು, ಗಿಡ್ಡ ಆಗಿರ್ಬೋದು, ಅಥವಾ ಯಾವುದೇ ನ್ಯಾಷನಾಲಿಟಿ ಅಥವಾ ಯಾವುದೇ ಒಂದು ಪೌರತ್ವ ದೇಶದ ನೀನು ಸಂಬಂಧಪಟ್ಟವನಾಗಿರ್ಬೋದು, ಬಟ್ ಆತ್ಮದಲ್ಲಿ ನಾವು ಒಂದೇ ಪೌರತ್ವ ಉಳ್ಳವರಾಗಿದ್ದೇವೆ, ಒಂದೇ ದೇಶದ ನಾಗರೀಕರಣವಾಗಿದ್ದೇವೆ. ಪ್ರೈಸ್ ಗಾಡ್. ಒಂದೇ ದೇಶದ ಸಂಸ್ಥಾನದವರಾಗಿದ್ದೇವೆ. ಆದ್ದರಿಂದ ಇಲ್ಲಿ ಅಪೋಸ್ತಲ ಪೌಲು ಹೇಳ್ತಾನೆ, ಕ್ರಿಸ್ತನೊಂದಿಗೆ ನೀವು ಎಬ್ಬಿಸಲ್ಪಟ್ಟ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ಕ್ರಿಸ್ತನೊಟ್ಟಿಗೆ ಎಬ್ಬಿಸಲ್ಪಟ್ಟು ಹೇಗೆ ಎಬ್ಬಿಸಲ್ಪಟ್ಟಿದ್ದೇವೆ? ಕ್ರಿಸ್ತನೊಂದಿಗೆ ಸುಮ್ಮನೆ ಎಬ್ಬಿಸಲ್ಪಡಲಿಲ್ಲ. ಎಫೆಸ್ಯರಿಗೆ ಬರೆದ 1:20 ಈ ವಚನವನ್ನು ನೀವು ಮೊದಲು ಕೇಳಿರ್ಬೋದು, ಬಟ್ ನೀವು ಎವ್ರಿ ಟೈಮ್ ಕೇಳುತ್ತಿರುವಾಗ ನಿಮ್ಮ ಆಂತರ್ಯವು ರಿಫ್ರೆಶ್ ಆಗುತ್ತದೆ. ಇಲ್ಲಿ ಎಫೆಸ್ಯರಿಗೆ ಬರೆದ 1:20 ಹೇಳ್ತದೆ, ಆತನ ಬಲಾತಿಶಯವು ಎಷ್ಟು ಮಹತ್ತಾದ ಎಂಬುದು ಕ್ರಿಸ್ತನಲ್ಲಿ ತೋರಿ ಬಂದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ, 21 ಹೇಳ್ತದೆ, ಪರಲೋಕದ ಒಳಗೆ ಸಕಲ ರಾಜ್ಯತ್ವ ಅಧಿಕಾರ ಮಹತ್ವ ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ದಟ್ ಮೀನ್ ನೀವು ಕ್ರಿಸ್ತನಲ್ಲಿ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ನೀವು ಕೂತ್ಕೊಂಡಿದ್ದೀರಿ. ಕ್ರಿಸ್ತನಲ್ಲಿ ತಂದೆಯ ಬಲಪಾರ್ಶ್ವ ಅಂತ ಹೇಳಿದರೆ ದೆರ್ ಇಸ್ ಅ ಪ್ಲೇಸ್ ಆಫ್ ಅಥಾರಿಟಿ, ದ ಪ್ಲೇಸ್ ಆಫ್ ಹಾನರ್. ಅದು ಗೌರವದ ಸ್ಥಳ, ಅಧಿಕಾರದ ಸ್ಥಳ, ಮತ್ತು ಆ ಒಂದು ಸ್ಥಾನಕ್ಕೆ ಎಲ್ಲ ದುರಾತ್ಮಗಳು ನಡುಗುತ್ತವೆ, ಎಲ್ಲ ದೇವದೂತರು ಅದಕ್ಕೆ ಹಾನರ್ ಮಾಡುತ್ತಾರೆ, ಅದಕ್ಕೆ ವಿಧೇಯರಾಗುತ್ತಾರೆ. ನೀವು ನಿಮ್ಮ ಪೊಸಿಷನನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತನಲ್ಲಿ ನೀವು ರೆಲ್ಮ್ ಆಫ್ ದ ಸ್ಪಿರಿಟಲ್ಲಿ ಏನು ಮಾತಾಡುತ್ತೀರಿ, ನಿಮಗೋಸ್ಕರ ದೇವದೂತರುಗಳು ಫಂಕ್ಷನ್ ಆಗುತ್ತಾರೆ. ವೆನ್ ಯು ಸ್ಪೀಕ್ ಸ್ಪಿರಿಚುವಲಿ, ಯಾವಾಗ ನೀವು ಆತ್ಮಿಕವಾಗಿ ಮಾತಾಡುತ್ತೀರಿ, ನೀವು ಬೆಳಿಗ್ಗೆ ಹೋಗುವಾಗ, ನಾನು ಇವತ್ತು ಕೆಲಸಕ್ಕೆ ಹೋಗುವಾಗ, ಬರುವಾಗ ನನಗೆ ಶುಭವೇ ಉಂಟಾಗುವುದು. ಯು ಆರ್ ಗಿವಿಂಗ್ ಡೈರೆಕ್ಷನ್ ಟು ದ ಏಂಜಲ್ಸ್. ನೀವು ದೇವದೂತರಿಗೆ ಡೈರೆಕ್ಷನ್ ಕೊಡುತ್ತೀರಿ. ದೇ ಆರ್ ವರ್ಕಿಂಗ್ ಫಾರ್ ಯು 24/7. ಅವರು ದಿನದ 24 ನಿಮಗೋಸ್ಕರ ಕೆಲಸ ಮಾಡುತ್ತಾರೆ. ಪ್ರೈಸ್ ಗಾಡ್. ನೀವು ಹೇಳುತ್ತೀರಿ, ನನಗೆ ನನ್ನ ಮಕ್ಕಳು ಹೋಗುವಾಗ ಬರುವಾಗ ಅವರಿಗೆ ಶುಭ ಉಂಟಾಗುತ್ತದೆ, ಅವರು ಪ್ರೊಟೆಕ್ಟ್ ಆಗಿದ್ದಾರೆ. ಕೀರ್ತನೆ 91 ನಾವು ನೋಡ್ತೇವೆ, ನೀನು ಹೋಗುವಾಗೆಲ್ಲ ನಿನ್ನ ವಿಷಯವಾಗಿ ಆತನು ತನ್ನ ದೂತರಿಗೆ ಅಪ್ಪಣೆಯನ್ನು ಕೊಟ್ಟಿದ್ದಾನೆ, ಯಾಕೆ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ. ದೇವರು ಆಲ್ರೆಡಿ ನಿನ್ನನ್ನು ಕಾಯುವುದಕ್ಕೋಸ್ಕರ, ನಿನ್ನ ಮಕ್ಕಳನ್ನು ಕಾಯುವುದಕ್ಕೋಸ್ಕರ, ನಿನ್ನ ಕುಟುಂಬವನ್ನು ಕಾಯುವುದಕ್ಕೋಸ್ಕರ ದೇವದೂತರಿಗೆ ಆತನು ಆಲ್ರೆಡಿ ಅಪ್ಪಣೆ ಕೊಟ್ಟಿದ್ದಾನೆ. ಪ್ರಿಯರೇ, ಅಪ್ಪಣೆ ಕೊಟ್ಟಿದ್ದಾರಂತ ಹೇಳಿಕೊಂಡು ಅವರು ತನ್ನಷ್ಟಕ್ಕೆ ಕೆಲಸ ಮಾಡುವುದಿಲ್ಲ. ದೇ ಆರ್ ರೆಡಿ ಟು ವರ್ಕ್ ಫಾರ್ ಯು, ಬಟ್ ಇಟ್ ಇಸ್ ಡಿಪೆಂಡ್ ಅಪಾನ್ ಯು. ನೀವು ಹೇಗೆ ಮಾತಾಡುತ್ತೀರಿ, ನೀವು ಶರೀರ ಪ್ರೇರಿತರಾಗಿ ಅಥವಾ ನೋಡುವ ಪರಿಸ್ಥಿತಿಗಳನ್ನು, ಅನಿಸುವ ಪರಿಸ್ಥಿತಿಗಳನ್ನು, ನಿಮಗೆ ಏನು ಅನ್ನಿಸ್ತದೆ ಅದೇ ರೀತಿ ನೀವು ಮಾತಾಡುತ್ತೀರೋ, ಅಥವಾ ಆತ್ಮ ಪ್ರೇರಿತರಾಗಿ ಒಳಗಿನ ಮನುಷ್ಯನಿಂದ ನೋಡಿ ನೀವು ಮಾತಾಡುತ್ತೀರೋ. ನೀವು ಆತ್ಮ ಪ್ರೇರಿತರಾಗಿ ಮಾತಾಡಿದರೆ ದೇವದೂತರು ನಿಮಗೋಸ್ಕರ ಫಂಕ್ಷನ್ ಆಗುತ್ತಾರೆ. ಒಂದು ವೇಳೆ ಅವರು ಕಳುಹಿಸಲ್ಪಟ್ಟರು, ನೀವು ನೆಗೆಟಿವ್ ಮಾತಾಡಿದರೆ ನಿಮಗೆ ಏನು ಕಾಣ್ತದೆ, ಏನು ಅನ್ನಿಸ್ತದೆ, ಏನು ಫೀಲಿಂಗ್ ಆಗ್ತದೆ, ಓ ಮಕ್ಕಳು ಹೋಗ್ತಾ ಇದ್ದಾರೆ, ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೋದು, ಅವರು ಸಾಯ್ಬೋದು, ಆ ಮಕ್ಕಳು ಸತ್ತರು, ಈ ಮಕ್ಕಳು ಸತ್ತರು, ಅದು ಮಾತಾಡೋದಲ್ಲ. ಯಾಕಂದರೆ ಜೀವ ಮರಣ ನಮ್ಮ ನಾಲಿಗೆಯ ವಶದಲ್ಲಿದೆ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸುವನು. ಪ್ರೈಸ್ ಗಾಡ್. ಯಾವಾಗ ನೀವು ನಕಾರಾತ್ಮಕ ಸಂಗತಿಗಳು ಮಾತಾಡ್ತೀರಿ, ರಿಯಲ್ಮ್ ಆಫ್ ದ ಸ್ಪಿರಿಟಲ್ಲಿ ಡೀಮನ್ಸ್ಗಳು ನಿಮ್ಮ ಮಾತಿಗೆ ಅವರು ಆಕ್ಟಿವೇಟ್ ಆಗ್ತಾರೆ. ನಿಮ್ಮ ಮಾತಲ್ಲಿ ಎಷ್ಟು ಪವರ್ ಇದೆ ಅಂತ ದುರಾತ್ಮಗಳಿಗೆ ಗೊತ್ತು, ನಿಮ್ಮ ನಾಲಿಗೆಯಲ್ಲಿ ಎಷ್ಟು ಪವರ್ ಇದೆ ಅಂತ ದೇವದೂತರ ಕಡೆ ಗೊತ್ತು. ಪ್ರೈಸ್ ಗಾಡ್. ಯಾವಾಗ ನೀವು ವರ್ಡ್ ಮಾತಾಡುತ್ತೀರಿ, ಯಾವಾಗ ನೀವು ವಾಕ್ಯವನ್ನು ಮಾತಾಡುತ್ತೀರಿ,
ದಿನದ ಹೋಗುವಾಗ ಬರುವಾಗ ಆಗ ದೇವದೂತರು ನಿನಗೋಸ್ಕರ ಫಂಕ್ಷನ್ ಆಗುತ್ತಾರೆ. ಅಥವಾ ದುರಾತ್ಮಗಳು ನೇರವಾಗಿ ನಿಮಗೆ ವಿರುದ್ಧವಾಗಿ ಕೆಲಸ ಮಾಡುವುದಿಲ್ಲ. ಯಾಕಂತೇಳಿದ್ರೆ ಅನ್ಲೆಸ್ ಅನ್ ಅಂಟಿಲ್ ಯು ಸ್ಪೀಕ್, ನೀವು ಮಾತಾಡದಿದ್ದರೆ. ಬಟ್ ನಿಮ್ಮ ನಾಲಗೆಯನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ. ಸತ್ಯವೇದ ಹೇಳ್ತದೆ, ಬಾಯಿಯನ್ನು ಕಾಯುವನು ತನ್ನ ಜೀವವನ್ನು ಆತನು ಕಾಯ್ತಾನೆ. ಎವ್ರಿ ಡೇ ಬೆಳಗ್ಗೆ ಎದ್ದುಕೊಂಡು ಹೇಳ್ರಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ, ಇದರಲ್ಲಿ ನಾವು ಆನಂದ ಪಡುವರಾಗಿದ್ದೇವೆ, ಸಂತೋಷ ಪಡುವರಾಗಿದ್ದೇವೆ. ನನ್ನ ಮಕ್ಕಳು ದೇವರಿಂದ ಶಿಕ್ಷಿಸಲ್ಪಡುವರು, ನನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿಸಲ್ಪಡುವರು, ನನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರುವುದು. ಕಮ್ ಆನ್, ಡಿಕ್ಲೇರ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ನೀವು ಅರಿಕೆ ಮಾಡಿರಿ. ಕಾಣದ ಲೋಕದಲ್ಲಿರುವ ದೇವದೂತರು ನಿಮಗೋಸ್ಕರ ಫಂಕ್ಷನ್ ಆಗುತ್ತಾರೆ. ಅದಕ್ಕೋಸ್ಕರ ಇಲ್ಲಿ ಅಪೋಸ್ತಲ ಪೌಲ ಹೇಳುತ್ತಾನೆ, ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ನಿಮ್ಮ ಪೊಜಿಷನ್, ಅಥಾರಿಟಿಯನ್ನು ಹುಡುಕಿರಿ. ನೀವು ಯಾರಾಗಿದ್ದೀರಂತ ಹುಡುಕಿರಿ. ನೀವು ಶಾರೀರಿಕವಾಗಿ, ಭೂಸಂಬಂಧವಾಗಿ ಎಷ್ಟು ವೀಕ್ ಆಗಿದ್ದೀರಿ, ಎಷ್ಟು ಅಪ್ರೆಸ್ ಆಗಿದ್ದೀರಿ, ಎಷ್ಟು ಡಿಪ್ರೆಸ್ ಆಗಿದ್ದೀರಿ, ಎಷ್ಟು ನೀವು ಲೋನ್ಲಿ ಆಗಿದ್ದೀರಿ, ಎಷ್ಟು ನಿಮ್ಮನ್ನು ಜನರು ಮಿಸ್ಯೂಸ್ ಮಾಡಿದ್ದಾರೆ, ಎಷ್ಟು ನಿಮ್ಮ ಜನರು ನಿಮ್ಮ ಬಗ್ಗೆ ಅಥವಾ ಬೇರೆ ವ್ಯಕ್ತಿಗಳು, ಬೇರೆ ಸೇವಕರು ನಿಮ್ಮ ಬಗ್ಗೆ ಸ್ಟೋರಿ ಮಾಡಿ ಮಾತಾಡ್ತಾ ಇದ್ದಾರೆ, ಅದನ್ನು ಥಿಂಕ್ ಮಾಡಬೇಡ್ರಿ, ಅದನ್ನು ಮೆಡಿಟೇಟ್ ಮಾಡಬೇಡ್ರಿ. ದೇವರ ವಾಕ್ಯ ನಿಮ್ಮ ಕುರಿತಾಗಿ ಏನು ಹೇಳುತ್ತದೆ ಅದೇ ನೀವು ಆಗಿದ್ದೀರಿ. ನಿಮ್ಮ ನೇಬರ್ ನಿಮ್ಮ ಬಗ್ಗೆ ಏನು ಹೇಳ್ತಾರೆ, ನಿಮ್ಮ ಕಾಲೀಗ್ ನಿಮ್ಮ ಬಗ್ಗೆ ಏನು ಹೇಳ್ತಾರೆ, ನೀವು ಆಫೀಸಿಗೆ ಹೋಗ್ತಾ ಇದ್ದೀರಿ ಅದು ಅವ್ರು ಏನು ಹೇಳ್ತಾರೆ, ಅದು ನೀವು ಅಲ್ಲ. ಬಟ್ ದೇವರ ವಾಕ್ಯ ನಿಮ್ಮ ಕುರಿತಾಗಿ ಏನು ಹೇಳ್ತದೆ, ಯಾವಾಗಲೂ ದೇವರ ವಾಕ್ಯದೊಟ್ಟಿಗೆ ನೀವು ಎಗ್ರಿ ಆಗುತ್ತೀರಿ, ಆಗ ದೇವದೂತರು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಾರೆ. ಪ್ರೈಸ್ ಗಾಡ್. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಡಿಸ್ಕರೇಜ್ ಆಗಬೇಡ್ರಿ. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಿ. ನಿಮ್ಮ ಜೀವವು ಕ್ರಿಸ್ತನಲ್ಲಿ, ದೇವರಲ್ಲಿ ಮರೆಯಾಗಿದೆ ಅಂತ ಬೈಬಲ್ ಹೇಳ್ತದೆ. ಕೊಲೋಸ್ಯರಿಗೆ ಬರೆದ 3:2 ಓದಿದರೆ ನಮಗೆ ಸಿಗ್ತದೆ. 3 ಯಾಕಂದರೆ ನೀವು ಸತ್ತಿರಲ್ಲ, ಯಾಕಂದರೆ ಓಲ್ಡ್ ಮ್ಯಾನ್, ದುರಾತ್ಮಗಳಿಗೆ ಸಂಬಂಧಪಟ್ಟ ವ್ಯಕ್ತಿ, ಅವರ ಒಟ್ಟಿಗೆ ಕನೆಕ್ಟ್ ಆದ ವ್ಯಕ್ತಿ, ಆತನು ಕ್ರಿಸ್ತನೊಟ್ಟಿಗೆ ಸತ್ತಿದ್ದಾನೆ. ಆತನು ಸತ್ತಿದ್ದಾನೆ. ನೀವು ಸಾಯುತ್ತಿರಲ್ಲ, ಸತ್ತಿದ್ದೀರಿ. ನಿಮ್ಮ ಜೀವವು ಅದು ಕ್ರಿಸ್ತನ ಜೀವವು ಆಗಿದೆ. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ಬೈಬಲ್ ಇದೆ, ಫಾರ್ ಯು ಡೈ ಆ್ಯಂಡ್ ಯುವರ್ ಲೈಫ್ ಈಸ್ ಹಿಡನ್ ವಿತ್ ಕ್ರೈಸ್ಟ್ ಇನ್ ಗಾಡ್. ದೇವರಲ್ಲಿ ನೀವು ಮರೆಯಾಗಿದ್ದರೆ ಎವ್ರಿ ಟೈಮ್ ಹೇಳ್ರಿ, ಕ್ರಿಸ್ತನಲ್ಲಿ ನಾನು ದೇವರಲ್ಲಿ ಮರೆಯಾಗಿದ್ದೇನೆ, ಕ್ರಿಸ್ತನಲ್ಲಿ ನಾನು ದೇವರಲ್ಲಿ ಸುರಕ್ಷಿತನಾಗಿದ್ದೇನೆ, ಕ್ರಿಸ್ತನಲ್ಲಿ ನನ್ನ ತಂದೆಯೊಟ್ಟಿಗೆ ನಾನು ಸುರಕ್ಷಿತನಾಗಿದ್ದೇನೆ. ದ್ಯಾಟ್ ಈಸ್ ಯುವರ್ ಸೇಫ್ಟಿ. ಅದು ನಿಮ್ಮದು ಸುರಕ್ಷತೆ ಮತ್ತು ಸೇಫ್ಟಿ ಆಗಿದೆ. ನೆಕ್ಸ್ಟ್ ಹೇಳ್ತದೆ 4 Colossians 3:4, ನಮಗೆ ಜೀವವಾಗಿರುವ ಕ್ರಿಸ್ತನು. ಸಿ, ವೆನ್ ಕ್ರೈಸ್ಟ್ ಹೂ ಈಸ್ ಅವರ್ ಲೈಫ್, ಕ್ರಿಸ್ತನು ನಿಮಗೆ ಜೀವವಾಗಿದ್ದಾನೆ. ಕ್ರಿಸ್ತನು ನಿಮಗೆ ಡೆತ್ ಅಲ್ಲ, ಕ್ರಿಸ್ತನ್ ನಿಮಗೆ ರೋಗ ಅಲ್ಲ, ಕ್ರಿಸ್ತನ್ ನಿಮಗೆ ಆರೋಗ್ಯವಾಗಿದ್ದಾನೆ, ಕ್ರಿಸ್ತನ್ ನಿಮಗೆ ಸಮೃದ್ಧಿಯಾಗಿದ್ದಾನೆ, ಕ್ರಿಸ್ತನ್ ನಿಮಗೆ ಸಂರಕ್ಷತೆ ಆಗಿದ್ದಾನೆ, ಕ್ರಿಸ್ತನ್ ನಿಮಗೆ ಆರೋಗ್ಯವಾಗಿದ್ದಾನೆ, ಕ್ರಿಸ್ತನ್ ನಿಮಗೆ ಸಮೃದ್ಧಿ, ಪ್ರೊಟೆಕ್ಷನ್, ಏನು ಹೇಳ್ತೀರಿ ಅದು ನಿಮಗೆ ಆಗಿದ್ದಾನೆ. ಕ್ರಿಸ್ತನ್ ನಿಮ್ಮ ತಲೆಯನ್ನು ಎತ್ತುವನಾಗಿದ್ದಾನೆ. ಇಲ್ಲಿ ಬೈಬಲ್ ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ, ಪ್ರೈಸ್ ಗಾಡ್, ಯಾಕಂದರೆ ಆತನು ಶೀಘ್ರವಾಗಿ ಬರಲಿಕ್ಕಿದ್ದಾನೆ. ಆ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ, ಆ ನಿರೀಕ್ಷೆಯಲ್ಲಿ ನಾವು ಗಾಸ್ಪೆಲನ್ನು, ಸುವಾರ್ತೆಯನ್ನು ಪ್ರೀಚ್ ಮಾಡುತ್ತೇವೆ. ಪ್ರೈಸ್ ಗಾಡ್. ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ದಟ್ ಮೀನ್ಸ್ ಕೊನೆಯ ತುತ್ತೂರಿಯ ಶಬ್ದಕ್ಕೆ ದ ಬೈಬಲ್ ಹೇಳ್ತದೆ, ಕಣ್ಣ ರೆಪ್ಪೆ ಬಡಿಯುವರಷ್ಟರೊಳಗೆ ನಾವು ಮಾರ್ಪಾಡುವೆವು. ಮರಣಾದೀನವಾದ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು. ಪ್ರೈಸ್ ಗಾಡ್. ಆ ದೇಹದಲ್ಲಿ ಹಲ್ಲುದುರಿಕೆ ಇಲ್ಲ, ಆ ದೇಹದಲ್ಲಿ ಹೇರ್ ಪ್ರಾಬ್ಲಮ್ ಇಲ್ಲ, ಆ ದೇಹದಲ್ಲಿ ಎಲರ್ಜಿ ಇರುವುದಿಲ್ಲ, ಆ ದೇಹದಲ್ಲಿ ಆಲಸ್ಯ ಇರುವುದಿಲ್ಲ, ಆ ದೇಹದಲ್ಲಿ ರೋಗ ಇರುವುದಿಲ್ಲ. ಆ ದೇಹ ಮಹಿಮೆಯ ದೇಹವಾಗಿರುತ್ತದೆ. ಬಟ್ ಈ ದೇಹದಲ್ಲಿ ನಾವು ಇದ್ದರೂ ಕೂಡ ನಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ. ಪ್ಯೂರ್, ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ ವ್ಯಕ್ತಿಗಳು ಈ ದೇಹ ಎಂಬ ಮನೆಯಲ್ಲಿದ್ದೇವೆ. ಯಾವಾಗ ನಾವು ದೇವರ ವಾಕ್ಯವನ್ನು ಕೇಳಿ ನಮ್ಮ ಅಂತರದ ಮನುಷ್ಯನನ್ನು ಡೆವಲಪ್ ಮಾಡುತ್ತೇವೆ, ನಮ್ಮ ಹೊರಗಿನ ಮನುಷ್ಯ ನಮ್ಮ ಒಳಗಿನ ಮನುಷ್ಯನಿಗೆ ಅಧೀನ ಆಗ್ತದೆ.
ಪ್ರೇಯರ್ ನೀವು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್. ಯಾಕಂದರೆ ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ನಾನು ನಿಮಗೋಸ್ಕರ ಪ್ರಾರ್ಥನೆ ಲೀಡ್ ಮಾಡ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಎಗ್ರಿ ಆಗಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ಕಳಿಸಿದಿ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತ ಸುರಿಸಿ ಹೋಣಲ್ಪಟ್ಟು ಮೂರನೇ ದಿನ ಪುನರುತ್ಥನಾದನು. ನನ್ನ ಹೃದಯದಲ್ಲಿ ನಾನು ನಂಬುತ್ತೇನೆ ಮತ್ತು ಬಾಯಲ್ಲಿ ನಾನು ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು ನಾನು ನಂಬುತ್ತೇನೆ. ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. ಕರ್ತನೆ, ಯಾರು ನಿನ್ನ ಅಂಗೀಕಾರ ಮಾಡಿದ್ದಾರೋ, ಎಲ್ಲಿಂದ ವಾಚ್ ಮಾಡ್ತಾರೋ, ಅವರು ಕಂಫರ್ಟ್ ಆಗಲಿ. ಅವರ ಪ್ರೆಸ್ ಮಾಡುತ್ತಿರುವ ಎಲ್ಲ ಸಂಗತಿಗಳು ಯೇಸುವಿನ ನಾಮದಲ್ಲಿ ಈಗಲೇ ಅದು ಮುರಿಯಲ್ಪಡಲಿ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ರೈಟ್ ವ್ಯಕ್ತಿಗಳು ರೈಟ್ ಪರ್ಪೋಸ್ಗೆ ಅವರಿಗೆ ಕನೆಕ್ಟ್ ಆಗಿ ಮತ್ತು ಗೈಡ್ ಮಾಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೆ, ಯಾರು ಈ ಮುಂಜಾನೆ ವೇಳೆಯಲ್ಲಿ ವಾಚ್ ಮಾಡ್ತಾ ಇದ್ದಾರೋ ಕರ್ತನೆ, ಅವರೆಲ್ಲರೂ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದಾರೆ. ಈ ಒಂದು ಗ್ರಹಿಕೆ, ಈ ಒಂದು ಅರಿವು ಯಾವಾಗಲೂ ಪ್ರತಿಯೊಬ್ಬರಿಗೆ ಉಂಟಾಗುವಂತೆ ನೀನು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಫಾದರ್. ಕರ್ತನೆ, ನಿನ್ನ ಅಭಿಷೇಕ ಹಸ್ತವು ಇವರ ಮೇಲೆ ಇರಲಿ. ಇವರು ಹೋಗುವಾಗ ಬರುವಾಗ ಇವರಿಗೆ ಶುಭವೇ ಉಂಟಾಗುವುದು. ರೈಟ್ ವ್ಯಕ್ತಿಗಳು ಇವರಿಗೆ ಕನೆಕ್ಟ್ ಆಗಲಿ. ಕರ್ತನೆ, ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ. ಎಲ್ಲ ರೀತಿಯ ಒಂದು ಆಪರೇಷನ್ಗಳು, ಸೂಸೈಡ್ ಆಲೋಚನೆಗಳು ಬಿಟ್ಟು ಹೋಗಲಿ. ಯೇಸುನ ನಾಮದಲ್ಲಿ ತಂದೆ, ಆಮೆನ್, 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 ಆಮೆನ್. ಪ್ರೈಸ್ ಗಾಡ್. ಓಕೆ ಪ್ರಿಯರೇ, ಕಂಟಿನ್ಯೂ ಆಗಿ ನೀವು ಬಿಗ್ ಜೆ ಟಿವಿಯಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 7:30 ತನಕ ಈ ವರ್ಡ್ ಆಫ್ ವಿಕ್ಟ್ರಿ ಕಾರ್ಯಕ್ರಮವನ್ನು ನೀವು ವಾಚ್ ಮಾಡಿರಿ. ಇದೇ ಪ್ರೋಗ್ರಾಮ್ ನಿಮಗೆ ರಿಪೀಟ್ ಆಗಿ ಕೇಳಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಪಾಸ್ಟರ್ ರೋಷನ್ ಲೋಬೋ, ದ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಇಂಡಿಯಾ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ 7:30 ರಿಂದ 8 ಗಂಟೆ ತನಕ ಈ ಪ್ರೋಗ್ರಾಮನ್ನು ರಿಪೀಟ್ ಆಗಿ ನೀವು ಕೇಳ್ಬೋದು. ದೇವರ ವಾಕ್ಯವನ್ನು ಪುನಃ ಪುನಃ ಕೇಳಿರಿ, ನಿಮ್ಮ ಒಳಗೆ ಅದು ಬೆಳಕಾಗುವ ತನಕ ಕೇಳಿ. ಅದೇ ರೀತಿ ನಾನು ಎವ್ರಿ ಡೇ, ನಮ್ಮದು ಫೇಸ್ಬುಕ್ ಲೈವ್ ಇದೆ, ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಪೇಜಲ್ಲಿ ನೀವು ಲೈಕ್ ಮಾಡಿರಿ, ಬನ್ನಿ. ಸಂಜೆ 7 ಗಂಟೆಯಿಂದ 8 ಗಂಟೆಗೆ ಎವ್ರಿ ಡೇ ನಾನು ಮಾತಾಡ್ತಾ ಇದ್ದೇನೆ. ಯೂಟ್ಯೂಬಲ್ಲಿ ಕೂಡ ನೀವು ವಾಚ್ ಮಾಡ್ಬೋದು. ನಮ್ಮದು ವೆಬ್ಸೈಟ್ ಇದೆ, ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್. ಅಲ್ಲಿ ನಿಮಗೆ ಸ್ಪೀಕ್ ಲೈವ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತವೆ. ಕಂಟಿನ್ಯೂ ಆಗಿ ವರ್ಡ್ ಆಫ್ ವಿಕ್ಟ್ರಿ ಕಾರ್ಯಕ್ರಮವನ್ನು ಬಿಗ್ ಜೆಯಲ್ಲಿ ನೋಡಿರಿ, ಬಿಗ್ ಜೆ ಟಿವಿಯನ್ನು ಕೂಡ ನೋಡಿ. ಯು ಬ್ಲೆಸ್. ಆಮೆನ್.